ವೆಲ್ಕಮ್ ಬ್ಯಾಕ್. ಸೊ ನಮ್ಮದು ಪೂಜೆ ಆಯಿತು, ಇವತ್ತು ರಾಮನವಮಿ. ಸೊ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಕೂಡ. ನನಗೆ ಕಮೆಂಟ್ ಮಾಡಿ ನೀವು ರಾಮನವಮಿಯನ್ನು ಹೇಗೆ ಆಚರಿಸಿದ್ದೀರಿ ಅಂಥೇಳಿ. ನಮ್ಮದು ಪೂಜೆ ಆಯಿತು, ಸಿಂಪಲ್. ಇವತ್ತು ಹೂ ಕೂಡ ಇಲ್ಲ, ಯಾಕಂದರೆ ನಂದು ಗಾರ್ಡನ್ನಲ್ಲಿ ಕೂಡ ಹೂ ಆಗಲಿಲ್ಲ. ಮಾರ್ಕೆಟಿಂದ ಹೂ ತರಲಿಕ್ಕೆ ಹೋಗೋದಿಲ್ಲ ಅಲ್ವಾ ಹೊರಗೆ, ಹಾಗಾಗಿ ಇವತ್ತು ಹೂ ಇಲ್ಲ. ಸೊ ಹಾಗೆ ಪೂಜೆ ಮಾಡಿದರು ನನ್ನ ಹಸ್ಬೆಂಡ್. ಏನು ಮಾಡಲಿಕ್ಕಾಗ್ತದಲ್ವಾ. ಸಣ್ಣ ಸಣ್ಣದು ವೈಟ್ ಹೂ ನೋಡ್ತಿರ್ಬೋದು ನೀವು, ಸಣ್ಣದದು. ಸೊ ಅದನ್ನೇ ಇವತ್ತು ಯೂಸ್ ಮಾಡಿದ್ದಾರೆ. ಸೊ ಇವತ್ತು ರಾಮನವಮಿ ಅಲ್ವಾ, ಹಾಗೆ ಬೇಗನೆ ಪೂಜೆ ಆಯಿತು. ಇವತ್ತು ಒಂದು ಒಳ್ಳೆ ದಿನ, ಹಾಗಾಗಿ ನಾವು ನಮ್ಮ ಇಂಡಿಯಾದಲ್ಲಿ ಆಗ್ತಿರುವ ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಸಾಲ್ವ್ ಆಗಲಿ, ಎಲ್ಲರಿಗೂ ಕೂಡ ಒಳ್ಳೆ ಹೆಲ್ತ್ ಸಿಗಲಿ ಅಂಥೇಳಿ ನಾವು ಇವತ್ತೆಲ್ಲರೂ ಕೂಡ ಸೇರಿ ಪ್ರಾರ್ಥಿಸುವ. ಈಗ ಪ್ರಾಬ್ಲಮಲ್ಲಿರುವವರಿಗೆ ಕೂಡ ಒಳ್ಳೆ ಸ್ಪೀಡಿ ರಿಕವರಿ ಆಗಲಿಕ್ಕೆ ನಾವು ಇವತ್ತು ಆ ದೇವರಲ್ಲಿ ಪ್ರಾರ್ಥಿಸುವ. ಸೊ ಎಲ್ಲರೂ ಕೂಡ ಹೆಲ್ತಿಯಾಗಿ ಇರಲಿ, ಹಾಗೆ ನಾವು ಎದುರಿಸುತ್ತಿರುವ ಈ ಪ್ರಾಬ್ಲಮ್ ಬೇಗನೆ ಸಾಲ್ವ್ ಆಗಲಿ ಅಂಥೇಳಿ ನಾನು ಕೂಡ ಪ್ರೇ ಮಾಡಿದ್ದೇನೆ, ನೀವು ಕೂಡ ಮಾಡಿ. ಸೊ ನಮ್ಮದು ಪೂಜೆ ಎಲ್ಲ ಆಯಿತು, ಇನ್ನೂ ಸ್ವಲ್ಪ ಕೂತ್ಕೊಳ್ಬೇಕು. ಸ್ವಲ್ಪ ಕೂತ್ಕೊಂಡಾದಮೇಲೆ ಮತ್ತೆ ಲಂಚ್ ಪ್ರಿಪೇರ್ ಮಾಡಲಿಕ್ಕೆ ಹೋಗೋದು. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬೇಗನೆ ಆಗಿದೆ ಇವತ್ತು, ಆದರೆ ಮೊನ್ನೆ ತೋರಿಸಿದ್ದೆ ಅಲ್ವಾ ಮೊನ್ನೆ ಬ್ಲಾಗಲ್ಲಿ ಲೂಡೋ. ಸೊ ಅದೇ ಆಟ ಆಡ್ತಾ ಇದ್ದೆವು. ಇವತ್ತು ಕೂಡ ನನ್ನ ಹಸ್ಬೆಂಡ್ ಇದ್ದಾರೆ ಮನೆಯಲ್ಲಿ ರಜೆ ಅವರಿಗೆ. ಸೊ ಲೂಡೋ ಆಟ ಆಡ್ತಾ ಇದ್ದೆವು, ಹಾಗೆ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಇನ್ನೂ ಲಂಚಿಗೆ ಪ್ರಿಪೇರ್ ಮಾಡಬೇಕು. ಸೊ ಇವತ್ತು ನಾರ್ತ್ ಇಂಡಿಯಾಕ್ಕೆ ಹೋಗುವ ಅಂಥೇಳಿ ಲಂಚಿಗೆ. ಹೇಗೆ ಅಲ್ವಾ ನಾರ್ತ್ ಇಂಡಿಯಾಕ್ಕೆ ಹೋಗೋದು, ಈಗ ಎಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಎಲ್ಲ ಬಂದುಂಟು, ಆದರೂ ಹೇಗೆ ನಾರ್ತ್ ಇಂಡಿಯಾಕ್ಕೆ ಹೋಗ್ಬೋದು. ಸೊ ಇಲ್ಲೇ ಮನೆಯಲ್ಲೇ ಇವತ್ತು ನಾರ್ತ್ ಇಂಡಿಯನ್ ಡಿಶ್ ಲಂಚಿಗೆ ಮಾಡುವ ಅಂತ ಹೇಳಿದ್ದೇನೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆಲ್ರೆಡಿ ಲೇಟ್ ಆಗಿದೆ, ಇನ್ನೂ ಕೂಡ ಲೇಟ್ ಮಾಡೋದು ಬೇಡ, ಬೇಗ ಕಿಚನಿಗೆ ಹೋಗುವ. ಇವತ್ತು ನಾನು ಲಂಚಿಗೆ ರಾಜ್ಮಾ ಚಾವಲ್ ಮಾಡುವ ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ರಾಜ್ಮಾವನ್ನು ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ನೋಡಿ ಅದೀಗ ಈ ಥರ ಆಗಿದೆ. ಅದನ್ನೀಗ ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಈಗ ಅದನ್ನು ಕುಕ್ಕರಲ್ಲಿ ಹಾಕಿದ್ದೇನೆ ಬೇಯಿಸ್ಕೊಳ್ಳುವ. ಕುಕ್ಕರಿಗೆ ಹಾಕಿ ಅದಕ್ಕೇ ಸ್ವಲ್ಪ ಉಪ್ಪು, ಹಾಗೇ ಎರಡು ಏಲಕ್ಕಿ, ಹಾಗೆ ಒಂದು ಚಕ್ಕೆ ಒಂದು ತುಂಡು, ಹಾಗೆ ಎರಡು ಬೇ ಲೀವ್ಸ್ ಹಾಕಿದ್ದೇನೆ. ಇದು ಪುಲಾವ್ ಎಲೆ ಅಂತೇಳಿ ಹೇಳ್ತಾರಲ್ವ ಅದು. ಸೊ ನಾವಿಲ್ಲಿ ಏಲಕ್ಕಿಯ ಬದಲು ಬ್ಲ್ಯಾಕ್ ಕಾರ್ಡಮಮ್ ಕೂಡ ಯೂಸ್ ಮಾಡ್ಬೋದು, ಬ್ಲ್ಯಾಕ್ ಏಲಕ್ಕಿ. ಸೊ ಅದು ನನ್ನ ಹತ್ರ ಖಾಲಿ ಆಗಿದೆ, ಹಾಗಾಗಿ ನಾನು ಗ್ರೀನ್ ಏಲಕ್ಕಿಯನ್ನೇ ಯೂಸ್ ಮಾಡ್ತಿದ್ದೇನೆ. ಎರಡು ಈ ಥರ ಎಲೆ ಹಾಕಿದ್ದೇನೆ. ಈಗ ಮುಚ್ಚಳ ಮುಚ್ಚಿ 7-8 ವಿಸಿಲ ಕೂಗಿಸುವ. ಅದು ಆಗ್ತಾ ಇರುವ ಹಾಗೆ ನಾವು ಈ ಸೈಡಲ್ಲಿ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ನಾನು ಒಂದು
ದೊಡ್ಡ ಕಡಾಯಿ ತಗೊಂಡಿದ್ದೇನೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಇದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳುವ. ಹಾಗೆ ಒಂದು ಮೀಡಿಯಮ್ ಸೈಜ್ ಅನಿಯನನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಆಗಬೇಕು, ಇದು ಜಾಸ್ತಿ ಫ್ರೈ ಆಗೋದು ಕೂಡ ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರಿಗೆ ಬಂದರೆ ಸಾಕು. ಇದರ ಜೊತೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ, ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಈ ಸೈಡಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಆಗುವಷ್ಟು ಜಿಂಜರ್ ಹಾಗೆಯೇ ಗಾರ್ಲಿಕ್ಕನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಫ್ರೆಶ್ ಹಾಕಿದರೆ ತುಂಬಾ ಒಳ್ಳೆ ಫ್ಲೇವರ್ ಬರ್ತದೆ, ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿ ಯೂಸ್ ಮಾಡ್ತಿದ್ದೇನೆ. ನೀವು ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಳ್ಳುವ. ಅದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ನ ಟೊಮ್ಯಾಟೋಸನ್ನು ಕಟ್ ಮಾಡಿ ಇದಕ್ಕೇನೆ ಆ್ಯಡ್ ಮಾಡ್ತಿದ್ದೇನೆ. ಈ ಟೊಮ್ಯಾಟೊ ಕೂಡ ಒಳ್ಳೆ ಫ್ರೈ ಆಗಿ ಸ್ಮೂತ್ ಆಗಬೇಕು, ಅಷ್ಟರ ತನಕ ಇದನ್ನು ನಾವು ಮುಚ್ಚಳ ಮುಚ್ಚಿ ಸ್ವಲ್ಪ ಫ್ರೈ ಸ್ಮೂತ್ ಆಗಲಿಕ್ಕೆ ಬಿಡುವ. ಸೊ ನೋಡ್ತಿರ್ಬೋದು ನೀವು ಟೊಮ್ಯಾಟೋಸ್ ಹೇಗೆ ಸ್ಮೂತ್ ಆಗಿದೆ ಅಂಥೇಳಿ. ಇಷ್ಟಾದರೆ ಸಾಕು, ಒಂದು ಎರಡರಿಂದ ಮೂರು ನಿಮಿಷ ತಾಗ್ತದೆ ಅಷ್ಟೇ. ಇದಕ್ಕೆ ಈ ಮಸಾಲೆ ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳುವ. ಸೊ ಪೇಸ್ಟ್ ರೆಡಿ ಆದಮೇಲೆ ಮತ್ತೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಈಗ ಮತ್ತೆ ಎಣ್ಣೆ ಹಾಕಿದ್ದೇನೆ. ಹಾಗೆಯೇ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ. ಇದರಿಂದ ನಮ್ಮದು ಗ್ರೇವಿಗೆ ಒಳ್ಳೆ ಕಲ್ಲರ್ ಬರ್ತದೆ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ರೆಡಿ ಮಾಡಿಟ್ಟ ಪೇಸ್ಟ್ ಉಂಟಲ್ವ, ಅದನ್ನು ಹಾಕ್ತಿದ್ದೇನೆ. ಇದು ಪೇಸ್ಟು ನಾವು ಅನಿಯನ್, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಹಾಕಿ ಮಾಡಿರುವಂಥದ್ದು. ಇದೆಲ್ಲವನ್ನು ಕೂಡ ಒಟ್ಟಿಗೆ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳುವ. ಈ ಮಸಾಲೆಗೆ ನಾನೀಗ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ತಿದ್ದೇನೆ. ಹಾಗೇ ಎರಡು ಸ್ಪೂನಷ್ಟು ಕೊರಿಯಾಂಡರ್ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಎರಡು ಸ್ಪೂನ್ ಚಿಲ್ಲಿ ಪೌಡರ್, ಎರಡು ಸ್ಪೂನ್ ಕೊರಿಯಾಂಡರ್ ಪೌಡರ್, ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರ್. ಇದೆಲ್ಲವನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡುವ. ನೀವು ನೋಡ್ತಿರ್ಬೋದು ಇದು ಸ್ವಲ್ಪ ದಪ್ಪ ಆಗಿ ಸ್ವಲ್ಪ ಗ್ರೇವಿ ಜಾಸ್ತಿ ಉಂಟು. ಇದೀಗ ಅರ್ಧದಷ್ಟು ಆಗುವ ತನಕ ನಾವಿದನ್ನು ಫ್ರೈ ಮಾಡಬೇಕು. ಇದು ಇರುವ ಅರ್ಧದಷ್ಟು ಆಗಬೇಕು. ಸೊ ಅಷ್ಟರ ತನಕ ನಾವು ಇದನ್ನು ಮುಚ್ಚಳ ಮುಚ್ಚಿ ಬಾಯ್ಲ್ ಆಗಲಿಕ್ಕೆ ಬಿಡುವ. ಒಳ್ಳೆ ಇದು ಬಾಯ್ಲ್ ಆಗಬೇಕು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮದು ಗ್ರೇವಿ ಥಿಕ್ಕಾಗಿ ನಾವು ಆಗ ಇದ್ದದ್ದಕ್ಕಿಂತ ತುಂಬಾ ರೆಡ್ಯೂಸ್ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಸೊ ಈಗ ಅದಕ್ಕೆ ನಾವು ಬಾಯ್ಲ್ ಮಾಡಿಟ್ಟುಕೊಂಡ ರಾಜ್ಮಾವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ನಾವು ರಾಜ್ಮಾವನ್ನು 7 whistles ಕೂಗಿಸಿಕೊಂಡು ಮತ್ತೆ ಚೆಕ್ ಮಾಡಬೇಕು ಬೆಂದಿದ ಇಲ್ವಾ ಅಂಥೇಳಿ. ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ರಾಜ್ಮಾ ಬೇಯಲಿಕ್ಕೆ. ಹಾಗಾಗಿ ಸಪೋಸ್ ಅದು ಬೆಂದಿಲ್ಲದಿದ್ದರೆ ಮತ್ತೆ ಒಂದು 2 whistles ಬೇಯಿಸ್ಕೊಳ್ಬೇಕಾಗ್ತದೆ. ಕೆಲವು ರಾಜ್ಮಾ ಬೇಗನೆ ಬೇಯ್ತದೆ. ನಾನಿದನ್ನು 7 whistles ಕೂಗಿಸಿದ್ದೇನೆ. ಸೊ ಅದೇ ನೀರನ್ನು ಕೂಡ, ರಾಜ್ಮಾ ಬೇಯಿಸಿಕೊಂಡ ನೀರನ್ನು ಕೂಡ ಇದೇ ಗ್ರೇವಿಗೆ ಹಾಕ್ಕೊಂಡಿದ್ದೇನೆ ನಾನು. ಸೊ ಒಂದೊಳ್ಳೆ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡುವ. 3 to 4 minutes ನಮ್ಮ ಗ್ರೇವಿ ಬಾಯ್ಲ್ ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಈಗ ಇಲ್ಲಿ ಉಪ್ಪನ್ನು ನೀವು ಚೆಕ್ ಮಾಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಫೈನಲಿ ಒಂದು ಹ್ಯಾಂಡ್ಫುಲ್ ಕೊರಿಯಾಂಡರ್ ಲೀವ್ಸನ್ನು ಹಾಕಿದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡುವ. ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಹಾಗೇ ಇದಕ್ಕೆ ಲಾಸ್ಟಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕಿದ್ದೇನೆ. ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ನಮ್ಮದು ರಾಜ್ಮಾ ರೆಡಿ ಆಗ್ತದೆ. ಇದನ್ನು ನೀವು ಜೀರಾ ರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ನಾನಿವತ್ತು ಪ್ಲೇನ್ ರೈಸ್ ಮಾಡ್ತಿದ್ದೇನೆ, ಬಿಕಾಸ್ ನಮಗೆ ಜೀರಾ ರೈಸ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಇದನ್ನೀಗ ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ನಾನು ಅಯನ್ ಕಡಾಯಿ ಯೂಸ್ ಮಾಡಿದ್ರಿಂದ ಅದರಲ್ಲೇ ಇಟ್ಟರೆ ಅದು ಸ್ಮೆಲ್ ಬರ್ತದೆ. ಸೊ ಅದಕ್ಕೆ ಈಗ ಬೇರೆ ಒಂದು ಪಾತ್ರೆಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ತಿದ್ದೇನೆ. ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಟೇಸ್ಟಿಯಾಗಿ ನಿಮಗೆಲ್ಲರಿಗೂ ಕೂಡ ಇದು ಇಷ್ಟ ಆಗ್ತದೆ. ನೋಡ್ತಿರ್ಬೋದು ನೀವು, ನೋಡ್ತಿರುವಾಗಲೇ ಸ್ವಲ್ಪ ಡಿಲೀಷಿಯಸ್ ಆಗಿ ಕಾಣ್ತಾ ಉಂಟು.
ಹಾಗೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ಮತ್ತು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂಥೇಳಿ. ಸೊ ನಾನು ಈಗ ಅನ್ನ ಕೂಡ ಮಾಡ್ಕೊಳ್ತೇನೆ, ಲಂಚಿಗೆ ಟೈಮ್ ಆಗಿದೆ. ಹಾಗೆ ಈಚೆಯಿಂದ ನಾನು ಗುಲಾಬ್ ಜಾಮೂನಿಗೆ ರೆಡಿ ಮಾಡ್ಕೊಂಡಿದ್ದೇನೆ. ಇವತ್ತು ರಾಮನವಮಿ ಅಲ್ವಾ, ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ವಾ ಅಂಥೇಳಿ ಗುಲಾಬ್ ಜಾಮೂನ್ ಮಾಡ್ಕೊಳ್ತಿದ್ದೇನೆ. ಜಾಸ್ತಿ ಮಾಡಲಿಲ್ಲ, ಸ್ವಲ್ಪನೇ ಮಾಡಿದ್ದೇನೆ. ಇದು ನಾನು ರೆಡಿಮೇಡ್ ಪ್ಯಾಕೆಟ್ ಯೂಸ್ ಮಾಡಿ ಮಾಡಿದ್ದು, ಹಾಗಾಗಿ ನಾನು ನಿಮ್ಮ ಜೊತೆ ಇದರ ರೆಸಿಪಿ ಶೇರ್ ಮಾಡಲಿಲ್ಲ. ಸೊ ಇದನ್ನೊಂದು ಅರ್ಧ ಗಂಟೆ ಬಿಡುವ. ಹಾಗೆ ನಂದು ಅನ್ನ ಕೂಡ ಆಗ್ತಾ ಉಂಟು. ಅನ್ನ ಆದಮೇಲೆ ಬಿಸಿ ಬಿಸಿ ರಾಜ್ಮಾ ಚಾವಲ್ ಊಟ ಮಾಡುವ. ಸೊ ಅನ್ನ ಕೂಡ ಆಗಿದೆ, ಈಗ ಲಂಚ್ ಟೈಮ್. ಸ್ವಲ್ಪ ಒಳ್ಳೆಯದೇನಾದರೂ ಲಂಚ್ ಇದ್ದರೆ ಬೇಗನೆ ಸ್ವಲ್ಪ ಹಸಿವಾಗ್ತದಲ್ವ, ಹಾಗೆ ನಾವು ಕೂಡ ಬೇಗನೆ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೇವೆ. ಸೊ ಊಟ ಮಾಡ್ಕೊಳ್ತೇವೆ, ನಿಮ್ಮ ಜೊತೆ ಟೇಸ್ಟ್ ಕೂಡ ಶೇರ್ ಮಾಡಬೇಕಲ್ವ. ಸೊ ಅದಕ್ಕೆ ಟೇಸ್ಟ್ ಹೇಗುಂಟು ಅಂಥೇಳಿ ನೋಡುವ. ರಿಯಲಿ ವೆರಿ ವೆರಿ ಯಮ್ಮಿ, ನೀವು ಖಂಡಿತ ಟ್ರೈ ಮಾಡಿ ನೋಡಿ. ನಾವಿವತ್ತು ಕೆಳಗೇನೆ ಕೂತ್ಕೊಂಡು ಊಟ ಮಾಡ್ತಿದ್ದೇವೆ. ನಮ್ಮದು ಕಿಚನಲ್ಲಿ ಡೈನಿಂಗ್ ಟೇಬಲ್ ಇರೋದ್ರಿಂದ ಅಲ್ಲಿ ಫ್ಯಾನ್ ಇಲ್ಲ, ತುಂಬಾ ಸೆಕೆ ಉಂಟು. ಹಾಗಾಗಿ ಇಲ್ಲೇ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿದ್ದೇವೆ. ಕೆಳಗೆ ಕೂತ್ಕೊಂಡು ಊಟ ಮಾಡೋದು ಕೂಡ ಡೈಜೆಷನಿಗೆಲ್ಲ ಒಳ್ಳೆಯದು. ಬಟ್ ಈಗ ನಾವು ಎಲ್ಲರೂ ಕೂಡ ಹೆಚ್ಚಾಗಿ ಡೈನಿಂಗ್ ಟೇಬಲ್ ಹತ್ತಿರ ಇದಾಗ್ತಿದ್ದೇವೆ. ಯಾವಾಗಲಾದರೂ ಒಮ್ಮೆ ಈ ರೀತಿ ಊಟ ಮಾಡೋದು ಕೂಡ ಒಳ್ಳೆಯದಲ್ವ. ನಾವು ಹೆಚ್ಚಾಗಿ ಹಬ್ಬದ ದಿನ ಎಲೆಯಲ್ಲಿ ಊಟ ಮಾಡುವಾಗ ಕೆಳಗೆ ಕೂತ್ಕೊಂಡು ಊಟ ಮಾಡ್ತೇವೆ. ಸೊ ಓಕೆ, ನಾನು ಊಟ ಮಾಡ್ಕೊಳ್ತೇನೆ, ಮತ್ತೆ ಮಾತಾಡುವ. ಸೊ ನಾವು ಇಟ್ಸ್ ಗುಲಾಬ್ ಜಾಮೂನ್ ಟೈಮ್, ಸ್ವೀಟ್ ಕೂಡ ತಿಂದ್ಕೊಳ್ತೇನೆ. ಊಟ ಆಯಿತು, ಮತ್ತೆ ಪಾತ್ರೆ ತೊಳಿಬೇಕು. ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ತೊಳೆದು ಬಂದೆ. ಈಗ ಸ್ವಲ್ಪ ಬುಕ್ಸ್ ಓದುವ ಅಂಥೇಳಿ ಒಂದು ಗ್ಲಾಸಲ್ಲಿ ನೀರು ಹಿಡ್ಕೊಂಡು ಬುಕ್ ಓದಲಿಕ್ಕೆ ಕೂತ್ಕೊಂಡಿದ್ದೇನೆ. ನನ್ನ ಹಸ್ಬೆಂಡ್ ಮಲಗಿದ್ದಾರೆ. ಸೊ ನಾನು ನನಗೆ ಟೈಮ್ ಪಾಸ್ ಆಗಬೇಕಲ್ವ, ಅದಕ್ಕೆ ನಾನು ಬುಕ್ಸ್ ಓದ್ತಿದ್ದೇನೆ. ನಿಮಗೆ ಗೊತ್ತುಂಟು ನಾನು ಫ್ರೀ ಟೈಮಲ್ಲಿ ಹೆಚ್ಚಾಗಿ ಬುಕ್ಸ್ ಓದ್ತಿರ್ತೇನೆ ಅಂತ. ಇವತ್ತು ನಾನು ಓದ್ತಿರುವ ಬುಕ್ ಕರುಣಾಳು ಬಾ ಬೆಳಕೆ ಅಂಥೇಳಿ, ತುಂಬ ಒಳ್ಳೆ ಬುಕ್ ಇದು. ಸಣ್ಣ ಸಣ್ಣದು ತುಂಬ ಸ್ಟೋರೀಸ್ ಇದೆ, ಒಳ್ಳೆ ಮೊರಲ್ ಕೂಡ ಇದೆ. ಸೊ ಇದು ನಾನು ಫೈನಲ್ ಇಯರ್ ಡಿಗ್ರಿಯಲ್ಲಿರುವಾಗ ಎಸ್ಸೆ ಕಾಂಪಿಟೀಷನಲ್ಲಿ ಸಿಕ್ಕ ಪ್ರೈಸ್ ಇದು. ಸೊ ಇದನ್ನು ನಾನು ಓದಿದ್ದೇನೆ, ಆದರೆ ಈಗ ಹೊಸ ಬುಕ್ ಯಾವುದಿಲ್ಲ ಅಂಥೇಳಿ ಮತ್ತೆ ಅದನ್ನೇ ಓದ್ತಿದ್ದೇನೆ. ಓಕೆ, ಮತ್ತೆ ಮಾತಾಡುವ. ಎದ್ದು ನಮ್ಮದು ಕಾಫಿ ಕೂಡ ಕುಡ್ದಾಯಿತು. ಇವತ್ತು ಕಾಫಿ ಕುಡಿಲಿಲ್ಲ, ಕಷಾಯ ಕುಡ್ದದ್ದು. ಇನ್ನೂ ಸ್ವಲ್ಪ ಟಿ ವಿ ನೋಡೋದು, ಮತ್ತು ಲೂಡೋ ಉಂಟು, ಲೂಡೋ ಆಡೋದು, ಮತ್ತು ಸ್ವಲ್ಪ ಗಾರ್ಡನ್ನಲ್ಲಿ ಹೋಗಿ ಕೂತ್ಕೊಳ್ತೇವೆ ಪ್ಲಾಂಟ್ಸ್ ಜೊತೆ. ಸೊ ಅಷ್ಟೇ, ಬೇರೆ ಸ್ಪೆಷಲ್ ಏನಿಲ್ಲ. ಮತ್ತು ರಾತ್ರಿ ಡಿನ್ನರ್ ಅದನ್ನೇನು ಶೇರ್ ಮಾಡೋದಿಲ್ಲ, ಅಲಸಂಡೆ ಕಾಳಿನ ಪಲ್ಯ ಮತ್ತು ಚಪಾತಿ ಮಾಡ್ತೇನೆ ಅಷ್ಟೇ, ಸ್ಪೆಷಲ್ ಏನಿಲ್ಲ. ಮತ್ತು ಮಧ್ಯಾಹ್ನ ಮಾಡಿದ ಗುಲಾಬ್ ಜಾಮೂನ್ ಉಂಟು. ರಾತ್ರಿ ಸ್ವಲ್ಪ ಲೈಟ್ ತಿನ್ನಬೇಕು ಒಳ್ಳೆಯದಂತೆ. ನಾವು ಚಪಾತಿ ಎರಡು ಇಲ್ಲಾದರೆ ಮೂರು ಚಪಾತಿ ಮತ್ತು ಬಾಜಿ ಅಷ್ಟೇ. ಸೊ ಓಕೆ, ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. See you all in our next vlog. Until then, take care. Bye-bye. Be safe. ಹಾಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್.